Anybody question? Any are you prashna area? Guruji. Yar kayati? One prashna. Yar kayati? Ha, heli ma. Adu hrudayadalli ko anta heltiralla. Ha. Correct sthana elli? Ede gundige. ಇಲ್ಲೊಂದು ಇಲ್ಲೊಂದು ಇದು ತಗ್ಗಿದೆಯಲ್ಲ ಇಲ್ಲಿ ಎರಡು ಎರಡು ಇದ್ರ ಮಧ್ಯ ತಗ್ಗಿದೆಯಲ್ಲ ಇಲ್ಲಿ ಒಳಗೆ ಅಲ್ಲಿ ಒಳಗೆ ಅದಕ್ಕೆ ನನಗೆ ಏನ್ ಹೇಳ್ತಾರೋ ಗೊತ್ತಿಲ್ಲ ಅದು ಹೃದಯದ ಗುಂಡಿಗೆ ಒಳಭಾಗ ಇನ್ಯಾರಿಗಾರ ಪ್ರಶ್ನೆ ಇದೆಯಾ ಈಗ ನೆಕ್ಸ್ಟ್ ವೀಕ್ ಅಸೈನ್ಮೆಂಟು ಎಷ್ಟು ವಿಡಿಯೋ ಓದ್ತೀರಾ ಕೇಳ್ತೀರಾ ಈಗ ಬಾಕಿ ಎಷ್ಟಿದೆ ಪೆಂಡಿಂಗ್ ಎಷ್ಟಿದೆ ಹೋಮ್ ಅಸೈನ್ಮೆಂಟಲ್ಲಿ ಮೋರ್ ದನ್ 3 ಇಸ್ ಡಿಫಿಕಲ್ಟ್ ಗುರುಜಿ ಓಕೆ 3 ಅರ್ಧ ಗಂಟೆನೇ ಆಗೋದು ಯಾರದು ಕೈತಿ ಯಾರು ಮಾತಾಡ್ತಿದ್ದಾರೆ ಹಾ ಎಸ್ ಸರ್ ವಿಡಿಯೋ ಆರ್ ಮತ್ತೆ ಆರ್ ಮಾತ್ರ ಕೇಳೋದಂದ್ರೆ ಹಾ जन बरी अर्थम बरी कलडियो ಅದನ್ನ ಕೇಳಬೇಕು ಒಂದು ಕಂಡೀಷನ್ ಇರುತ್ತೆ ನೀವು ಕೇಳಿದ ಮೇಲೆ ಅದು ನಿಮಗೆ ಏನು ಅರ್ಥ ಆಯ್ತು ಅದನ್ನ ಇದರ ಬರೀರಿ ಅಥವಾ ಆಡಿಯೋ ಕಳಿಸಿ ನನಗೆ ಆಡಿಯೋದಲ್ಲಿ ಹೇಳಿ ನೀವು ಬೇಕಾದ್ರೆ ಆಡಿಯೋ ಕಳಿಸಿ ನಿಮಗೆ ಬರೆಯೋದು ಕಷ್ಟ ಆದರೆ ಅಥವಾ ಟೈಪ್ ಮಾಡೋದು ಕಷ್ಟ ಆದರೆ ನಿಮ್ಗೆ ಏನಾಗಿದೆ ಅರ್ಥ ಆಗಿದೆ ಆಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆಡಿಯೋದಲ್ಲಿ ರೆಕಾರ್ಡಿಂಗ್ ಕಳಿಸಿ ಆಯ್ತಾ ಕಡೆ ನಿಮ್ಗೆ ಏನು ಕ್ವಶನ್ ಇದೆ ಆ ಕ್ವಶನ್ ಇಮಿಡಿಯೇಟ್ಲಿ ಅಲ್ಲೇ ಕೇಳಿ ಅಲ್ಲೇ ನಾನು ಉತ್ತರ ಕೊಡ್ತೇನೆ ಆಯ್ತಾ ಸೊ ಡೋಂಟ್ ಪೆಂಡಿಂಗ್ ಇಟ್ಕೋಬೇಡಿ ಆಗಾಗಲೇ ಕ್ಲಿಯರ್ ಮಾಡ್ತಾ ಹೋಗೋಣ ಇದು ಹೆಲ್ಪ್ ಆಗ್ತಾ ಇದೆ ನಿಮಗೆ ದಿ ಸಿಸ್ಟಮ್ ವರ್ಕ್ ಆಗ್ತಾ ಇದೆಯಾ ಇಸ್ ಇಟ್ ಹೆಲ್ಪಿಂಗ್ ಯು ಆ ಹೆಲ್ಪ್ ಆಗ್ತಿದೆಯಾ ಬಹಳಷ್ಟು ಓಕೆ ಸೊ ರಮಣಿ ಹೆಲ್ಪ್ ಮೋರ್ ಮಾತ್ರನೇ ಆ ಮೂರು ಮೂರು ಮೂರೇ ಆಯ್ತಾ ಓಕೆ ಏನ ನಾನು ಹೆಕ್ಕನ ಆಗ್ತಿದ್ದೆ ಹಾ ರಮಣಿ ಹೇಳಿ ಅಲ್ಲ ಮೂರು ಜೀರ್ಣ ಮಾಡ್ಕೋಬೇಕು ಬರಿ ಮೂರಕ್ಕೆ ಮೂರು ಅಂದ್ರೆ ಬರಿ ಮೂರಲ್ಲ ಆ ಮೂರು ಪೂರ್ತಿ ಜೀರ್ಣ ಆಗಬೇಕು ಆಯ್ತಾ ಮೂರನ್ನು ಚೆನ್ನಾಗಿ ಅರ್ಥ ಆಗಬೇಕು ಅದು ಮುಖ್ಯ ನಿಮಗೆ ಒಂದು ಅರ್ಥ ಅದು ಮುಖ್ಯ ಸೊ ಎಲ್ರಿಗೂ ಓಕೆನಾ ಮೂರು ಓಕೆನಾ ಆ ಕಡೆಗೆ ನೋಡಬೇಕು ನೀವು ಅದನ್ನ ಕೇಳಿದ ಕೂಡಲೇ ಇಮಿಡಿಯೇಟ್ಲಿ ವೇಟ್ ಮಾಡಿ ನನ್ನ ಪ್ರಶ್ನೆಗೆ ವೇಟ್ ಮಾಡಬೇಡಿ ಇಮಿಡಿಯೇಟ್ಲಿ ನಿಮ್ಗೆ ಏನಾಗುತ್ತೆ ಅದನ್ನು ಆಡಿಯೋ ರೆಕಾರ್ಡ್ ಮಾಡಿ ಅದು ಕಳಿಸ್ಬಿಡಿ ಏನು ಕ್ವಶನ್ಸ್ ಇದ್ರೆ ಕ್ವಶನ್ಸ್ ಟೈಪ್ ಕೇಳಿ ಆ ओके ಸೋ ಮೆಡಿಟೇಷನ್ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ದಿನ ಓಕೆ ಕಡೆಗೆ ನಾನು ಡೈಲಿ ಒಂದು ಮೆಡಿಟೇಷನ್ ಸೆಷನ್ ಇಟ್ಟಿರ್ತೇನೆ ನಿಮಗೆ ಸಾಧ್ಯ ಆದರೆ ಜಾಯಿನ್ ಮಾಡ್ಬೋದು ಪ್ರಾಕ್ಟೀಸ್ ಇಟ್ಟಿರ್ತೇನೆ ನಾನು ಡೈಲಿ ಸಮ್ಟೈಮ್ಸ್ 12 to 1 ಸಮ್ಟೈಮ್ಸ್ 4 to 5 ಇರ್ತದೆ ಓಕೆ ಇದರಲ್ಲಿ ಎರಡು ರೀತಿಯ ಮೆಡಿಟೇಷನ್ ಇದೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದೇರ್ ಆರ್ 2 types ಆಫ್ ಮೆಡಿಟೇಷನ್ ಒಂದು ನಾನೀಗ ನಿಮ್ಗೆ ಮಾಡ್ತಾ ಇದ್ದೀನಿ ಅದು ವೇದಾಂತಿಕ್ ಮೆಡಿಷನ್ ವೇದಾಂತಿಕ್ ಮೆಡಿಷನ್ಲ್ಲಿ ಮುಖ್ಯವಾಗಿ ನೇತಿ ಯಾವ್ದು ನಾನಲ್ಲ ದೇಹ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ಕಡೆಯಿಂದ ನಮಗೆ ಆತ್ಮಕ್ಕೆ ಬರಬೇಕು ಅದಕ್ಕೆ ನಾನಲ್ಲ ಅಂತ ಗೊತ್ತಾಗ್ಲಿಕ್ಕಾದ್ರೆ ನಿಮಗೆ ಉಸಿರನ್ನು ಧಾರಣೆ ಇಟ್ಕೋಬೇಕು ಉಸಿರು ನಿಮಗೆ ಧಾರಣೆ ಮಾಡ್ತಾ ಇದೆ ಉಸಿರು ಬ್ರೆತ್ ಇಸ್ ದ ಗೈಡ್ ಆಯ್ತಾ ಕಡೆಗೆ ಸೂಕ್ಷ್ಮ ಆಗ್ತಾ ಪ್ರಾಣ ಗೈಡ್ ಆಗುತ್ತೆ ಈಗ ಮೊದಲು ಸ್ಥೂಲವಾಗಿ ಬ್ರೆತ್ ಗೈಡ್ ಕಡೆಗೆ ಪ್ರಾಣ ಗೈಡ್ ಮಾಡಿಕೊಂಡು ಅದು ನಾನು ಯಾವುದಲ್ಲ ಅಂತ ಗಮನಿಸು ಇದು ವೇದಾಂತಿಕ್ ಪ್ರೊಸೆಸ್ ಕಡೆಗೆ ಇನ್ನೊಂದು ಪ್ರೊಸೆಸ್ ಇದೆ ಶಿವ ಹೇಳ್ಕೊಡ್ತದ ತಾಂತ್ರಿಕ ಅದು ವೈದ್ಯ ಅದು ವಿಜ್ಞಾನ ಭೈರವ ತಂತ್ರದ ಹೇಳ್ತಾರೆ ಅದನ್ನು ವಾರಕ್ಕೆ ಒಂದ್ಸಲ ನಾನು ಟೀಚ್ ಮಾಡ್ತೇನೆ ಪ್ರತಿ ಶುಕ್ರವಾರ ಆ ಶುಕ್ ಅಲ್ಲಿ ಏನಾಗುತ್ತೆ ಅಲ್ಲಿ ಬೇರೆ ಬೇರೆ ಮೆಥಡ್ ಇದೆ ನಿಮಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೋ ಅದನ್ನ ಕಡ್ಡಿ ಬರೀ ವೇದಾಂತಿಕ್ ಬಿಡ್ಬೇಡಿ ವೇದಾಂತಿಕ್ ಮಾಡ್ಲೇಬೇಕು
ಕಡೆಗೆ ಅದನ್ನು ಶಿವಸೂತ್ರ ಹೇಳಿದಾಗುತ್ತೆ, ಅದನ್ನು ಬೇರೆ ಬೇರೆ ಸಮಯದಲ್ಲಿ ಮಾಡಲಿಕ್ಕಾಗುತ್ತೆ. ನೀವು ಅಡುಗೆ ಮಾಡ್ತಾ ಇರುವಾಗ ಯು ಕ್ಯಾನ್ ಮೆಡಿಟೇಟ್, ಅಥವಾ ಕೂತ್ಕೊಂಡಾಗ ಮಾಡ್ಬೋದು. ಹಾಗೆ ಶಿವ ಏನು ಮಾಡ್ತಾರೆ, ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ಔಟ್ ಗೆಟ್ ಮೆಡಿಟೇಷನ್ ಹೇಳ್ಕೊಡ್ತಾರೆ ಅಂದರೆ ಥ್ರೂ ಔಟ್ ದ ಲೈಫ್, ಎನಿ ಕಂಡೀಷನ್ ಆಫ್ ಲೈಫ್. ಅದನ್ನು ನಿಮಗೆ ಸಾಧ್ಯ ಆದರೆ ಕಲ್ತ್ಕೊಳ್ಳಿ. ಏನು ಇದು ಬೆಸ್ಟ್ ಬೇಸಿಕ್ ವೇದಾಂತ ಕಲ್ತ್ಕೊಳ್ಳಿ, ಕಡೆಗೆ ಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ಎವ್ರಿ ಫ್ರೈಡೇ ಇರ್ತದೆ. ಅದನ್ನು ನಾನು ದಿನ ಸ್ವಲ್ಪ ಪ್ರಾಕ್ಟೀಸ್ ಸೆಷನ್ ಇಟ್ಟಿದ್ದೇನೆ, ನಿಮ್ಗೆ ಯಾವ ಪ್ರಾಕ್ಟೀಸ್ ಸೆಷನ್ ಬೇಕಾದ್ರೂ ಜಾಯ್ನ್ ಆಗಿ ಇದು ಇರ್ತದೆ, ಯಾವುದೋ ಲಿಂಕ್ ಇರ್ತದೆ. ಅದನ್ನು ಕಂಪಲ್ಸರಿ ಇಲ್ಲ, ಜಾಯ್ನ್ ಆಗಿ ಕಂಪಲ್ಸರಿ ಇಲ್ಲ, ನೀವು ಮಾಡ್ಕೊಳ್ಳಿ. ಬಟ್ ಮಿನಿಮಮ್ ಏನಂದ್ರೆ ಮೂರು ವಿಡಿಯೋ ಕಲ್ತ್ಕೊಳ್ಳಿ, ಕಡೆಗೆ ಮೆಡಿಟೇಷನ್ ಮಾಡಿ. ಇಸ್ ಓಕೆ? ಎನಿಬಡಿ ಹ್ಯಾಸ್ ಎ ಕ್ವೆಶ್ಚನ್? ಹೇಳಿ ಅಮ್ಮ. ಎಸ್ ಗುರುಜಿ, ಇವಾಗ ಬೆನ್ನಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಗಮನ ಹರಿಸಿ ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತಿದೆ. ಇಲ್ಲಿ ಅಗ್ನ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಈಸಿ, ಅಲ್ಲ ಕಾಲು ಗಮನ. ಅದು ಯಾಕೆ ಕಷ್ಟ ಆಗ್ತಾ ಇದೆ ಗೊತ್ತಾ? ಅಲ್ಲ ಗೊತ್ತಾಯ್ತು ನನಗೆ, ಅರ್ಥ ಆಯ್ತು ಯಾಕೆ ಕಷ್ಟ ಆಗುತ್ತೆ ಗೊತ್ತಾ? ನಮ್ಮ ಗಮನ ಎಲ್ಲ ಯಾವ ಕಡೆ ಇದೆ ಪ್ರಪಂಚದಲ್ಲಿ? ಹೌದಲ್ಲ, ನಮ್ಮ ಮನಸ್ಸು ಯಾವಾಗ ಎಲ್ಲಿ ಹೋಗುತ್ತೆ? ಇಲ್ಲಿಂದ ಹೊರಗೋಗ್ತದೆ. ಕರೆಕ್ಟಾ? ಇದು ನಿಮ್ಮ ಬೆನ್ನು ಬೆನ್ನು ಮಡಿಕೆ ಗಮನ ಹೋಗಲ್ಲ, ಯಾಕಂದ್ರೆ ಅಲ್ಲಿ ಗಮನ ಕೊಡ್ತಾ ಇಲ್ಲ ನೀವು. ಇಟ್ ಟೇಕ್ ಸಮ್ ಟೈಮ್ ಫಾರ್ ಟು ಗಿವ್ ಅಟೆನ್ಷನ್. ಸೊ ದ ಹೋಲ್ ಸ್ಪಿರಿಚುವಲ್ ಜರ್ನಿ ಇದೆಯಲ್ಲ, ಬ್ರಿಂಗಿಂಗ್ ಅಟೆನ್ಷನ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ, ಆಲ್ ಪಾರ್ಟ್ಸ್ ಆಫ್ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಪುನಃ ಅವೇರ್ ಆಗಬೇಕು, ಅರಿವು ಬರಬೇಕು. ಆ ಅವೇರ್ನೆಸ್ ಲೈಟ್ ಅಂತ ಹೇಳೋದು, ಬೆಳಕು ಅಂತ ಹೇಳೋದು. ಆಯ್ತಾ? ನೀವು ಶ್ರುತಿಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರ್ತದ್ದು. ಓಕೆ, ಮುಂದೋಗೋಣ. ಓಕೆ, ಈಗ ಇದು ನಿರ್ವಾಣ ಶತಕಂ. ಮನೋಬುದ್ಧಿ, ಅಹಂಕಾರ, ಚಿತ್ತಾಣಿ ನಾಹಂ, ಮನಸ್ಸು ಬುದ್ಧಿ, ಮನಸ್ಸು ಬುದ್ಧಿ, ಅಹಂಕಾರ, ಅಹಂಕಾರ, ಚಿತ್ತ, ಚಿತ್ತ, ನಾನಲ್ಲ, ನಾನಲ್ಲ, ನಚ ಶ್ರೋತ್ರಜಿಹ್ವೇ, ನಚ ಶ್ರೋತ್ರಜಿಹ್ವೇ, ನಚ ಘ್ರಾಣನೇತ್ರೇ, ನಚ ಘ್ರಾಣನೇತ್ರೇ, ಪಂಚ ಪಂಚ ಜ್ಞಾನೇಂದ್ರಿಯಗಳು ನಾನಲ್ಲ, ಕಣ್ಣು ಕಿವಿ ಅಂತ ಜ್ಞಾನೇಂದ್ರಿಯಗಳು ನಾನಲ್ಲ, ನಚ ವ್ಯೋಮ ಭೂಮಿರ್ನ ತೇಜೋನ ವಾಯು, ಪಂಚ ಭೂತಗಳು ನಾನಲ್ಲ, ಆಕಾಶ ವಾಯು ಅಗ್ನಿ ಜಲ, ಚಿದಾನಂದ ರೂಪ ಶಿವೋಹಂ, ಸಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ. ಶಿವ ಅಂದ್ರೆ ಸಾಕ್ಷಿ, ಸಾಕ್ಷಿ ನಾನು, ಶಿವ ಅಂದ್ರೆ ಸಾಕ್ಷಿ ಅಂತ ತಿಳ್ಕೊಳ್ಳಿ. ನ ಪ್ರಾಣಸನ್ನೋ ನ ವೈ ಪಂಚವಾಯು, ಪಂಚ ಪ್ರಾಣಗಳು ನಾನಲ್ಲ. ಪ್ರಾಣಗಳೇನಾಗ್ತದೆ, ಪ್ರಾಣ ಬದಲಾಗ್ತಾ ಇರ್ತದೆ, ಮೂಮೆಂಟ್ ಆಗ್ತಾ ಇರ್ತದೆ, ಅದನ್ನು ಗಮನಿಸಿದ ಸಾಕ್ಷಿಯಲ್ಲಿ ಯಾವ ಮೂಮೆಂಟು ಇಲ್ಲ. ನ ವಾ ಸಪ್ತಧಾತು, ನ ವಾ ಪಂಚಕೋಶ, ಪಂಚಕೋಶಗಳು ನಾನಲ್ಲ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ನಾನಲ್ಲ. ನ ವಾಕ್ಪಾಣಿ ಪಾದಂ, ನಚ ಉಪಸ್ಥ ಪಾಯು, ಐದು ಕರ್ಮೇಂದ್ರಿಯಗಳು ನಾನಲ್ಲ, ಕೈ ಮಾತು ಇವೆಲ್ಲ ನಾನಲ್ಲ. ಚಿದಾನಂದ ರೂಪ ಶಿವೋಹಂ, ಶಿವೋಹಂ, ಸಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ. ಸಾಕ್ಷಿ ನಾನು, ಶಿವ ಅಂದ್ರೆ ಸಾಕ್ಷಿ. ನಮೇ ದ್ವೇಷ ರಾಗೋ, ನಮೇ ಲೋಭ ಮೋಹೋ, ರಾಗ ದ್ವೇಷಗಳು ಎನಗಿಲ್ಲ, ಲೋಭ ಮೋಹಗಳು ನನಗಿಲ್ಲ. ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದು. ನ ಧರ್ಮೋ ನ ಚ ಅರ್ಥೋ ನ ಕಾಮೋ ನ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ ನನಗಿಲ್ಲ, ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದು. ಚಿದಾನಂದ ರೂಪ ಶಿವೋಹಂ, ಶಿವೋಹಂ, ಸಚ್ಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ. ಸಾಕ್ಷಿ ನಾನು. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ, ಪಾಪ ಪುಣ್ಯ ಸುಖ ದುಃಖಗಳು ನನಗಿಲ್ಲ, ಅವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು. ನ ಮಂತ್ರೋ ನ ತೀರ್ಥಂ
ನ ವೇದ ನ ಯಜ್ಞ ಮಂತ್ರ ತೀರ್ಥ ವೇದ ಯಜ್ಞ ಇದು ನನಗಿಲ್ಲ. ಇದು ದೇಹ ಮನಸ್ಸಿಗೆ ಸಂಬಂಧಪಟ್ಟದ್ದು. ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತ. ಅನುಭವಿಸಲ್ಪಡುವ ವಸ್ತು ಮತ್ತು ಅನುಭವಿಸುವ ನಾನಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸಚ್ಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ. ನ ಮೃತ್ಯು ನ ಶಂಕ ನ ಮೇ ಜಾತಿ ಭೇದ. ಹುಟ್ಟು ಸಾವುಗಳು ಎನಗಿಲ್ಲ, ಜಾತಿ ಭೇದಗಳು ಎನಗಿಲ್ಲ. ಪಿತಾ ನೈವ ಮೇ ನೈವ ಮಾತಾನ ಜನ್ಮ. ತಾಯಿ ತಂದೆಯರು ಎನಗಿಲ್ಲ, ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು. ಹುಟ್ಟು ಸಾವುಗಳು ಎನಗಿಲ್ಲ, ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು. ನ ಬಂಧುರ್ನ ಮಿತ್ರಂ ಗುರುರ್ ನೈವ ಶಿಷ್ಯಂ. ಬಂಧು ಮಿತ್ರರು ನನಗಿಲ್ಲ, ಗುರು ಶಿಷ್ಯರು ನನಗಿಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ. ಅಹಂ ನಿರ್ವಿಕಲ್ಪೋ ನಿರ್ವಿಕಲ್ಪನು ನಾನು, ನಿರಾಕಾರ ರೂಪೋ ನಿರಾಕಾರನು ನಾನು. ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಾಂ, ಎಲ್ಲ ಇಂದ್ರಿಯಗಳ ಒಡೆಯ ನಾನು. ನಚ ಅಸಂಗತಂ ನೈವ ಮುಕ್ತಿ ನಮೇಯಃ, ನನಗೆ ಯಾವ ಬಂಧವೂ ಇಲ್ಲ, ಮುಕ್ತಿ ಇಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ. ಸಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಆತ್ಮವನ್ನು ಕಾಣೋದು ಭಗವಂತನ ಕಾಣೋ ಒಂದೇ, ಭಗವಂತನ ಕಾಣೋದೇ ಸತ್ಯವನ್ನು ಕಾಣೋದು. ಸತ್ಯ ಅಂದರೆ ಸದಾಕಾಲ ಬದಲಾಗೋದಿಲ್ಲ, ಅದೇ ಸಾಕ್ಷಿ ಆತ್ಮ. ಓಕೆ, ನರಸಿಂಹನವರೇ ನಿಮ್ಮ ನೀವು ಪ್ರಶ್ನೆ ಕೇಳಿದ್ರಲ್ಲ. ನೀವು ಏನು ಕೇಳಿದ್ರಿ? ನಾನೇ ಆಚಾರ್ಯ ಅಂತ. ಆತ್ಮವೇ ಆಚಾರ್ಯ, ನಿಜವಾಗ್ಲೂ ಆತ್ಮವೇ ಆಚಾರ್ಯ. ಆತ್ಮವೇ ಸದ್ಗುರು ಅಂದ್ರೆ ಆತ್ಮ. ಆದ್ರೆ ಏನಾಗುತ್ತೆ, ನಮ್ಮ ನಮ್ಮ ಜೀವ ನಿದ್ದೆ ಮಾಡ್ತಾ ಇದೆ. ಆ ನಿದ್ದೆಯಿಂದ ಎಚ್ಚರ ಮಾಡ್ಬೇಕಂದ್ರೆ ಹೊರಗಡೆಯಿಂದ ಸದ್ಗುರು ಬರಬೇಕು, ಬಾಹ್ಯ. ಆ ಹೊರಗಡೆಯಿಂದ ಗುರು ಬಂದಾಗ ಎಚ್ಚರ ಆಗ್ತದೆ ಒಳಗಿಂದ. ಆಗ ಒಳಗಿನ ಗುರು ಎಚ್ಚರ ಆಗ್ತಾರೆ. ಫೈನಲಿ ಗುರು ಇರೋದು ಒಂದೇ, ಆತ್ಮನೇ. ಸ್ವಯಂ ಆಚಾರ್ಯ ಪುರುಷರು ಅಂತ, ಅದೇ ಸ್ವಯಂ ಆತ್ಮನೇ. ಆದ್ರೆ ಆತ್ಮ ನಿದ್ದೆ ಮಾಡ್ತಾ ಇದೆಯಲ್ಲ, ಆ ನಿದ್ದೆ ಮಾಡುವ ಆತ್ಮನಿಗೆ ಎಚ್ಚರ ಆಗ್ಬೇಕಲ್ಲ. ಸರಿ ಆಯ್ತಾ. ಸೊ ಏನಾದ್ರು ಪ್ರಶ್ನೆ ಇದೆಯಾ ಇಲ್ದ್ರೆ ಕ್ಲೋಸ್ ಮಾಡೋದು ಇವತ್ತಿಗೆ? ಸದ್ಯಕ್ಕಿಲ್ಲ ಗುರುಜಿ. ಓಕೆ, ಏನಿಲ್ಲ. ಓಕೆ, ಥ್ಯಾಂಕ್ ಯು. ಸೊ ಕ್ಲೋಸ್ ಮಾಡೋಣ, ನಮಸ್ತೆ. ಸೊ ನೆಕ್ಸ್ಟ್ ವೀಕ್ ಎಲ್ರಿಗೂ ಸೇಮ್ ಟೈಮ್. ಓಕೆ, ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ವಾಟ್ಸಪ್ ಅಲ್ಲಿ ಆಗಾಗ ಕೇಳಿ ಕ್ಲಿಯರ್ ಮಾಡ್ತಾ ಇರಬೇಕು.